ಮೋದಿ ಅಮಿತ್ ಶಾ ಭೇಟಿಯ ಬಳಿಕ ರಾಜ್ಯ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಅರಳಿಸಲು ರಣತಂತ್ರ ಮೋದಿ ಅಮಿತ್ ಶಾ ಭೇಟಿಯ ಬಳಿಕ ರಾಜ್ಯ ಬಿಜೆಪಿ ಆಕ್ಟಿವ್ ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಅರಳಿಸಲು ರಣತಂತ್ರ ಹೈಕಮಾಂಡ್ ಕೊಟ್ಟ ಟಾರ್ಗೆಟ್ ರೀಚ್ ಆಗಲು ಪ್ಲಾನ್ ಮಾಡಲಾಗ್ತಾ ಇದೆ ಫೆಬ್ರವರಿ 20 ಕ್ಕೆ ಮಂಡ್ಯದಲ್ಲೇ ಯುವ ಮೋರ್ಚಾ ಸಮಾವೇಶ ಸಕ್ಕರೆ ನಾಡಿನಲ್ಲಿ ಸಮಾವೇಶದ ಮೂಲಕ ಭರ್ಜರಿ ಮತಬೇಟೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ 224 ಕ್ಷೇತ್ರಗಳಲ್ಲೂ ಎಲ್ಲ ಮೋರ್ಚಾಗಳ ಸಮಾವೇಶ ಇರುತ್ತೆ ಕೆಆರ್ ಪೇಟೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಭರ್ಜರಿ ಜಯ ಕೆಆರ್ ಪೇಟೆ ಗೆಲುವಿನ ಅಸ್ತ್ರ ಬಳಸಿಕೊಳ್ಳೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ ಮಾರ್ಚ್ 15ರ ಒಳಗೆ ಎಲ್ಲ ಸಮಾವೇಶ ಮುಕ್ತಾಯ ಆಗಬೇಕು ಅನ್ನುವ ಟಾರ್ಗೆಟ್ ಕೂಡ ಇಡಲಾಗಿದೆ ಸಮಾವೇಶಗಳ ಮೂಲಕ 2 ಕೋಟಿ ಜನರನ್ನು ತಲುಪಬೇಕು ಮೋದಿ ಅಮಿತ್ ಶಾ ಭೇಟಿಯ ಬಳಿಕ ರಾಜ್ಯ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ಹಳೆ ಮೈಸೂರು ಗೆಲ್ಲಬೇಕು ಅಂತ ಬಿಜೆಪಿ ಈಗ ಪ್ಲಾನ್ ಮಾಡ್ಕೊಂಡಿದೆ ಇದರ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವಿಗೆ ಈ ಮೋರ್ಚಾ ಸಮಾವೇಶಗಳು ಕಾರಣೀಭೂತರಾಗಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮನೇ ಆಲೋಚನೆ ಮಾಡಿರತಕ್ಕಂತದ್ದು ವಿಶೇಷವಾಗಿ ಇದೇ ಫೆಬ್ರವರಿ 20ನೇ ತಾರೀಕು ಯಾವ ಹಿಂದಿನ ವಿಧಾನಸಭೆ ಉಪಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಐತಿಹಾಸಿಕ ಗೆಲುವು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮುಖೇನ ಆಗಿರತಕ್ಕಂತದ್ದು ತಮಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕಳೆದ ತಿಂಗಳು ಅಮಿತ್ ಶಾ ಜಿ ಅವರು ಇದೇ ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಮಾಡಿದರು ಅರ್ಥ ಕೇಂದ್ರ ಮತ್ತು ರಾಜ್ಯ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒತ್ತನ್ನ ಕೊಡಬೇಕು ಹೆಚ್ಚು ಶಾಸಕನ ಗೆಲ್ಲಬೇಕು ಅನ್ನುವ ಗುರಿಯನ್ನು ಇಟ್ಕೊಂಡು ಸಾಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಮೋರ್ಚಾದ ಮೊದಲ ಸಮಾವೇಶ ಅಂದ್ರೆ ಯುವ ಮೋರ್ಚಾ ಇದರಿಂದನೇ ಚಾಲನೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಬರುವಂತ 20ನೇ ತಾರೀಕು ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲೆಯ ಯುವ ಸಮಾವೇಶವನ್ನು ಆಯೋಜನೆಯನ್ನು ಮಾಡ್ಕೊಂಡಿದ್ದೇವೆ ಬಹುಶಃ ಕೇಂದ್ರದ ನಾಯಕರು ಕೂಡ ಬರ್ತಾರೆ ಧರ್ಮೇಂದ್ರ ಪ್ರಧಾನ ಅವರು ಬರಬಹುದು ಅಥವಾ ಕೇಂದ್ರದ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡತಕ್ಕಂತ ಪ್ರಯತ್ನ ಅದರ ಮೂಲಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್